हेलो गाइस वेलकम टू यूट्यूब चैनल वीटी अपडेट्स नम सा इंडिया सब्सक्राइब ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಫಾರ್ಮಸಿ ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಇದೆ ಇವತ್ತು ಇಂಪಾರ್ಟೆಂಟ್ ಆಗಿ 8 ಪಾಯಿಂಟ್ಸ್ ಇದೆ ಯಾರು ಮಿಸ್ ಮಾಡ್ಕೊಂಡಿಲ್ಲ ಕೊನೆಗೊಂಡಿ ಡೀಟೇಲ್ ಆಗಿ ಹೇಳ್ತೀವಿ ಕರೋನಾದಿಂದ ವಿದ್ಯಾರ್ಥಿಗಳ ಉದ್ಯೋಗ ಅವಕಾಶಗಳಿಗೆ ತೊಂದರೆಯಾಗಬಾರದೆಂದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ RGUHS ಹೊಸ ಮಾರ್ಗ ಕಂಡುಕೊಂಡಿದೆ ಫಾರ್ಮಾ ಕೋರ್ಸ್ಗಳ ಅಂತಿಮ ವರ್ಷದ ಪರೀಕ್ಷೆ ಬಾಕಿ ಇದ್ದರೂ ವಿದ್ಯಾರ್ಥಿಗಳಿಗೆ ಷರತ್ತುಬದ್ಧವಾಗಿ ಕೋರ್ಸ್ ಪೂರ್ಣಗೊಳಿಸಿದ ಪ್ರಮಾಣಪತ್ರ ನೀಡಲು ತೀರ್ಮಾನಿಸಿದೆ ಅಂದ್ರೆ ಯಾರ್ಯಾರು ಈಗ ಫೈನಲ್ ಇಯರ್ ಫಾರ್ಮಸಿ ಓದ್ತಿರೋ ಆ ಸ್ಟೂಡೆಂಟ್ಸ್ಗೆ ತೊಂದರೆ ಆಗಬಾರದು ಅಂತ ಹೇಳಿ ಯಾವ ತರ ಒಂದು ಆಫರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಕ್ಸಾಮ್ ನ ಕಂಟ್ಯಾಕ್ಟ್ ಮಾಡೇ ಮಾಡ್ತಾರೆ ಫಾರ್ಮಸಿಗೆ ಕೊಟ್ಟು ಅವರಿಗೆ ಜಾಬಿಗೆ ಕಳಿಸ್ತಾರೆ ಆದ್ರೆ ಯಾವ ಕಂಡೀಷನ್ ಮೇಲೆ ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತಾರೆ ಅನ್ನೋದೇ ಒಂದು ಮುಖ್ಯವಾದ ವಿಚಾರ ಹಾಗೆ ನಮ್ಮನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಿ ವಿಟಿ ಅಪ್ಡೇಟ್ 2020 ಅಂತ ನಿಮಗೆ ಏನಾರ ಡೌಟ್ ಇದ್ರೆ ಅಲ್ಲಿ DM ಮಾಡಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ನೆಕ್ಸ್ಟ್ ವಿಚಾರ ಏನಪ್ಪಾ ಅಂದ್ರೆ ಸಾಮಾನ್ಯವಾಗಿ ಜೂನ್ ನಲ್ಲಿ ಪರೀಕ್ಷೆ ಮುಗಿದು ಫಲಿತಾಂಶ ನೀಡಬೇಕಾಗಿತ್ತು ಆದರೆ ಕೊರೋನಾ ಪ್ರಕರಣಗಳು ನಿತ್ಯ ಹೆಚ್ಚಾಗುತ್ತಿದ್ದು ಪರೀಕ್ಷೆ ನಡೆಸಲು ಅಸಾಧ್ಯವಾಗಿದೆ ಇದೇ ರೀತಿ ವಿಳಂಬ ಮಾಡುತ್ತಿದ್ದರೆ ಫಾರ್ಮಾ ವಿದ್ಯಾರ್ಥಿಗಳಿಗೆ ಲಭ್ಯವಿರುವ ಉದ್ಯೋಗಾವಕಾಶ ಕೈತಪ್ಪಿ ಹೋಗುವ ಸಾಧ್ಯತೆ ಹೆಚ್ಚು ಈ ಹಿನ್ನೆಲೆಯಲ್ಲಿ ವಿವಿಯು ಈ ವಿಚಾರ ಬಹಳ ಗಂಭೀರವಾಗಿ ಪರಿಗಣಿಸಿ ಫಾರ್ಮಾ ಕಾಲೇಜುಗಳ ಜೊತೆಗೆ ಚರ್ಚೆ ನಡೆಸಿತು ವಿವಿಯ ಕ್ರಮಕ್ಕೆ ಕಾಲೇಜುಗಳು ಮೆಚ್ಚುಗೆ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಎಂಬ ಸೂಚನೆ ಬಂದಿದೆ ಡಿ ಫಾರ್ಮಾ ಕಾಲೇಜುಗಳಿಗೆ ಸುತ್ತೋಲೆ ಹೊರಡಿಸಿ ಪ್ರಮಾಣ ಪತ್ರ ವಿತರಣೆ ವಿವಿ ಸೂಚನೆ ನೀಡಿದೆ ಷರತ್ತುಗಳೇನು ಕಂಡೀಷನ್ಸ್ ಏನಪ್ಪಾ ಅಂತ ಹೇಳಿದ್ರೆ ಅಂತಿಮ ವರ್ಷದಲ್ಲಿ ಪರೀಕ್ಷೆ ಉಳಿಸಿಕೊಂಡ ವಿದ್ಯಾರ್ಥಿಗಳಿಗೆ ಮಾತ್ರವೇ ಈ ಪ್ರಮಾಣ ಪತ್ರ ದೊರೆಯಲಿದ್ದು ಹಿಂದಿನ ಸೆಮಿಸ್ಟರ್ಗಳಿಗೆ ಅನುತೀರ್ಣವಾಗಿ ಬ್ಯಾಕ್ಲಾಗ್ ಇರುವವರಿಗೆ ದೊರೆಯುವುದಿಲ್ಲ ಅಲ್ಲದೆ ವಿವಿ ಅಂತಿಮ ಸೆಮಿಸ್ಟರ್ ಪರೀಕ್ಷೆ ಆಯೋಜಿಸಿದ ಬಂದು ಪರೀಕ್ಷೆ ಬರೆಯಲು ಸಿದ್ಧರಾಗಿರಬೇಕು ಶೇಕಡಾ 75 ಕನಿಷ್ಠ ಹಾಜರಾತಿ ಇರಬೇಕು ಇಂತ ಅರ್ಹ ವಿದ್ಯಾರ್ಥಿಗಳಿಗೆ ಪಟ್ಟಿಯನ್ನು ವಿಶ್ವವಿದ್ಯಾಲಯಕ್ಕೆ ಕಳಿಸಿಕೊಡುವಂತೆ ರಾಜೀವ್ ಗಾಂಧಿ ವಿವಿಯ ಎಲ್ಲ ಫಾರ್ಮಸಿ ಕಾಲೇಜ್ಗೂ ಪತ್ರ ಬರೆದು ಸೂಚನೆ ನೀಡಿದೆ ರಾಜ್ಯದಲ್ಲಿ 65 ಫಾರ್ಮಸಿ ಕಾಲೇಜುಗಳಿದ್ದು ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ 3000 ವಿದ್ಯಾರ್ಥಿಗಳಿಗೆ ಇದರಿಂದ ಅನುಕೂಲವಾಗಲಿದೆ ಕರೋನಾ ಪ್ರಕರಣಗಳು ಹೆಚ್ಚಾಗುತ್ತಿರುವುದರಿಂದ ವೈದ್ಯಕೀಯ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುವವರಿಗೆ ಉದ್ಯೋಗಾವಕಾಶಗಳು ಹೆಚ್ಚಾಗಿ ದೊರೆಯುತ್ತಿವೆ ಫಾರ್ಮಸಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿಗಳನ್ನು ಸಾಮಾನ್ಯವಾಗಿ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಫಾರ್ಮಸಿ ಡೇಟಾ ಎಂಟ್ರಿ ಮೆಡಿಕಲ್ ಅಧಿಕಾರಿ ಸೇರಿ ವಿವಿಧ ಹುದ್ದೆಗಳು ಭರ್ತಿ ಮಾಡಿಕೊಳ್ಳುತ್ತಿದ್ದಾರೆ ಹಾಗೆ ಇನ್ನೊಂದು ಕೊರೋನಾ ವೇಳೆಯಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳು ಲಭ್ಯವಾಗುತ್ತಿವೆ ಕೆಲಸಕ್ಕೆ ಸೇರಿಕೊಳ್ಳಬೇಕಾದರೆ ಕೋರ್ಸ್ ಪೂರೈಸಬೇಕಾಗಿರುವುದು ಕಡ್ಡಾಯವಾಗಿರುತ್ತದೆ ವಿವಿಯ ನಿರ್ಧಾರ ಉತ್ತಮವಾಗಿದೆ ಡಾಕ್ಟರ್ ಶರವಣನ್ PES ಕಾಲೇಜ್ ಆಫ್ ಫಾರ್ಮಸಿ ಪ್ರಾಂಶುಪಾಲರು ಅವರು ಕೊಟ್ಟಿರೋ ಕಂಡೀಷನ್ಸ್ ಯಾರ್ಯಾರ್ದು ಸ್ಯಾಟಿಫೈ ಆಗುತ್ತೆ ಅವ್ರಿಗೆ ಡಿಗ್ರಿ ಸಿಕ್ಕೇ ಸಿಗುತ್ತೆ ಆದರೆ ಅವ್ರು ಎಕ್ಸಾಮ್ನ ಬರೀಲೇಬೇಕು ಅವ್ರು ಯಾವಾಗ ಹೇಳ್ತಾರೋ ಈ ಕರೋನಾ ಕಂಡೀಷನ್ ಕಡಿಮೆ ಆದಮೇಲೆ ನೀವು ಹೋಗಿ ಎಕ್ಸಾಮ್ ಬರಬೇಕಾಗುತ್ತೆ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ ಕಂಡೀಷನ್ಸ್ ಎಲ್ಲ ಯಾರ್ಯಾರ್ದು ಇದೆ ಅವರು ಅವ್ರಿಗೆ ಅವರೇ ಡಿಗ್ರಿ ಕರೆದು ಕೊಡ್ತಾರೆ ಹಾಗೆ ಕೊರೋನಾ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಆಯೋಜಿಸುವುದು ಕಷ್ಟವಾಗಿದೆ ಈ ಹಿನ್ನೆಲೆಯಲ್ಲಿ ಅವರಿಗೆ ಷರತ್ತುಬದ್ಧವಾದ ಕೋರ್ಸ್ ಪೂರೈಸುವ ಪ್ರಮಾಣ ಪತ್ರ ನೀಡಲು ನಿರ್ಧರಿಸಿದ್ದೇವೆ ಡಾಕ್ಟರ್ KB ಲಿಂಗೇಗೌಡ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ಕುಲಸಚಿವ ಇದೇ ಥರ ಎಜುಕೇಷನಲ್ ಅಪ್ಡೇಟ್ಸ್ಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ವಿಟಿ ಅಪ್ಡೇಟ್ 2020 ಅಂತೇಳಿ ಈ ಥರ ಫಾಸ್ಟ್ ಅಪ್ಡೇಟ್ಸ್ಗಾಗಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ